ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬದಿಂದ ಅಖಂಡ ರಾಜಯೋಗ ಹೊಂದುವ ಐದು ರಾಶಿಗಳು ಯಾವುವು ಮುಂದಿನ ದಿನಗಳಲ್ಲಿ ಭಗವಂತನ ಅನುಗ್ರಹದಿಂದ ಈ ಐದು ರಾಶಿಗಳಿಗೆ ಯಾವೆಲ್ಲ ಬದಲಾವಣೆಗಳು ಉಂಟಾಗುತ್ತೆ ವೃತ್ತಿ ವ್ಯಾಪಾರ ಆರೋಗ್ಯ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಫಲ ಸಿಗುತ್ತೆ ಉಳಿದಂತಹ ರಾಶಿಗಳು ಯಾವ ಪರಿಹಾರವನ್ನು ತಪ್ಪದೇ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ದೇವಗುರುನಾದಂತಹ ಬೃಹಸ್ಪತಿಯು ಯೋಗಿಸಿದರೆ ಯಾವ ರಾಶಿಗಾದರೂ ಕೂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಷ್ಟೇ ದೋಷವಿದ್ದರೂ ಸರಿ ಗುರುಬಲ ಒಂದು ಇತ್ತು ಅನ್ನೋದಾದರೆ ಈ ಗುರುಬಲದ ಪ್ರಭಾವದಿಂದಾಗಿ ವಿಜಯವನ್ನು ಬಹಳ ಸುಲಭವಾಗಿ ಸಾಧಿಸಬಹುದು ಮೇ ಒಂದನೆಯ ತಾರೀಕಿನಿಂದ ಗುರುಗ್ರಹದ ಸಂಚಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ ದೇವಗುರು ಬೃಹಸ್ಪತಿಯು ವೃಷಭ ರಾಶಿಗೆ ಪ್ರವೇಶವನ್ನ ಮಾಡುತ್ತಿದ್ದಾನೆ ಇದರ ಪ್ರಭಾವದಿಂದಾಗಿ ಐದು ರಾಶಿಗಳಿಗೆ ವಿಶೇಷ ಪರಿವರ್ತನೆಗಳು ಉಂಟಾಗುತ್ತೆ ಮೇ ಒಂದನೇ ತಾರೀಕಿನಿಂದ ಅಖಂಡ ರಾಜ ಯೋಗ ಹೊಂದುವಂತಹ ಐದು ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ ಮೇಷರಾಶಿ ಏಕೆಂದರೆ ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡುತ್ತಿದ್ದಾನೆ ವಾಕ್ಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡುತ್ತಿದ್ದಾನೆ ಅಂದರೆ ಕುಟುಂಬ ಸ್ಥಾನದಲ್ಲಿ ಗುರುಗ್ರಹವು ಸಂಚಾರವನ್ನ ಮಾಡುತ್ತೆ ಆದ್ದರಿಂದ ಮೇಷರಾಶಿಯವರಿಗೆ ಯುಗಾದಿಯಿಂದ ಹಣಕಾಸಿನ ವಿಚಾರದಲ್ಲಿ ಭಾರಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತೆ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನೀವು ಹೊಂದುವಿರಿ ನಿಮ್ಮ ಮಾತಿಗೆ ಯಾವ ವಿರೋಧಗಳು ಕೂಡ ಬರೋದಿಲ್ಲ ನೀವು ಆಡಿದ್ದೇ ಮಾತು ಮಾಡಿದ್ದೇ ಕೆಲಸ ಎಂಬಂತೆ ಜೀವನ ಬದಲಾಗ್ತಾ ಹೋಗುತ್ತೆ ನಿಮ್ಮ ಕುಟುಂಬ ಜೀವನ ಇನ್ನು ಮುಂದೆ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಇದ್ದಂತಹ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ಪ್ರಶಾಂತವಾದಂತಹ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹಣಕಾಸು ಹಾಗೂ ಕೌಟುಂಬಿಕ ವಿಚಾರದಲ್ಲಿ ಭಾರಿ ಬದಲಾವಣೆಗಳು ಹಾಗೂ ಅದೃಷ್ಟವನ್ನ ಈ ಒಂದು ಯುಗಾದಿಯ ನಂತರ ನೀವು ಹೊಂದಲಿದ್ದೀರಿ ಇನ್ನು ಯುಗಾದಿಯ ನಂತರ ವಿಶೇಷ ರಾಜಯೋಗ ಹೊಂದುವಂತಹ ಎರಡನೆಯ ರಾಶಿ ಮಕರ ರಾಶಿ ಏಕೆಂದರೆ ಮಕರ ರಾಶಿಯಿಂದ ಲೆಕ್ಕ ಹಾಕಿದಾಗ ಮೇ ಒಂದನೆಯ ತಾರೀಕು ಗುರುವಿನ ಸಂಚಾರದಲ್ಲಿ ಬದಲಾವಣೆಯನ್ನ ಕಾಣುವಂತಹ ವೃಷಭ ರಾಶಿಯು ಐದನೆಯ ರಾಶಿಯಾಗುತ್ತೆ ಮಕರ ಕುಂಭ ಮೀನ ಮೇಷ ವೃಷಭ ಹೀಗೆ ಐದನೆಯ ರಾಶಿಯಲ್ಲಿ ಗುರುಗ್ರಹದ ಸಂಚಾರವಾಗುತ್ತೆ ಅಂದರೆ ಗುರುವು ಪಂಚಮದಲ್ಲಿ ಸಂಚಾರವನ್ನ ಮಾಡುತ್ತಿದ್ದಾನೆ ಇದರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಮಕರ ರಾಶಿಯ ಯಾರಾದರೂ ಸರಿ ಸಂತಾನದ ವಿಷಯದಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣ್ತೀರಾ ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಖಚಿತವಾಗಿ ಸಂತಾನ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಈಗೇನಾದರೂ ಮಕ್ಕಳಿದ್ದರೆ ಅವರಿಗೆ ತುಂಬಾ ಒಳ್ಳೆಯ ಕಾಲ ಆರಂಭವಾಗುತ್ತೆ ಮೇ ಒಂದರ ನಂತರ ಮಕರ ರಾಶಿಯ ಮಕ್ಕಳಿಗೆ ಜೀವನದಲ್ಲಿ ದೊಡ್ಡ ಮಟ್ಟದ ಏಳಿಗೆ ಆಗುವಂತಹ ಅವಕಾಶಗಳು ಹೆಚ್ಚಾಗಿರುತ್ತೆ ಹಾಗೆಯೇ ಮಕರ ರಾಶಿಯವರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಸಾಕ್ಷಾತ್ ಭಗವಂತನ ಅನುಗ್ರಹ ವಿಶೇಷವಾಗಿ ಲಭಿಸಿ ಹಣಕಾಸಿನ ವಿಷಯದಲ್ಲಿ ಭಾರಿ ಬದಲಾವಣೆಗಳು ಉಂಟಾಗುತ್ತೆ ಸಮಾಜದಲ್ಲಿ ಉತ್ತಮ ಕೀರ್ತಿ ಹೆಸರುಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಯೋಗ ಕೂಡಿ ಬರುತ್ತೆ ಆದ್ದರಿಂದ ಗುರುವಿನ ಪಂಚಮ ಸಂಚಾರ ಎನ್ನುವುದು ಮಕರ ರಾಶಿಯವರಿಗೆ ಮೇ ಒಂದರಿಂದ ಬ್ರಹ್ಮಾಂಡವಾದಂತಹ ರಾಜಯೋಗವನ್ನ ನೀಡುತ್ತೆ ಹಾಗೆಯೇ ಯುಗಾದಿಯ ನಂತರ ಅಖಂಡ ರಾಜಯೋಗವನ್ನು ಹೊಂದುವಂತಹ ಮೂರನೆಯ ರಾಶಿ ವೃಶ್ಚಿಕ ರಾಶಿ ಏಕೆಂದರೆ ವೃಶ್ಚಿಕ ರಾಶಿಯಿಂದ ಲೆಕ್ಕ ಹಾಕಿದಾಗ ಗುರು ಸಂಚಾರ ಮಾಡುವಂತಹ ವೃಷಭ ರಾಶಿಯು ಏಳನೆಯ ಮನೆ ಅಥವಾ ಏಳನೆಯ ಸಂಚಾರವಾಗುತ್ತೆ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಮೇಷ ವೃಷಭ ಗುರು ಸಂಚಾರ ಮಾಡುವಂತಹ ಮನೆ ಏಳನೆಯ ಮನೆಯಾಗುತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಗುರುವು ಸಪ್ತಮ ಸಂಚಾರವನ್ನು ಮಾಡ್ತಿದ್ದಾನೆ ಸಪ್ತಮ ಸಂಚಾರದ ಮೂಲಕ ಗುರುವು ವೃಶ್ಚಿಕ ರಾಶಿಗೆ ರಾಜಯೋಗವನ್ನು ನೀಡ್ತಿದ್ದಾನೆ ವೃಶ್ಚಿಕ ರಾಶಿಯವರಿಗೆ ಎಷ್ಟೋ ವರ್ಷವಾದರೂ ಕೂಡ ಮದುವೆ ನಿಶ್ಚಯ ಆಗ್ತಿಲ್ಲ ಎಂದರೆ ಮೇ ಒಂದನೆಯ ತಾರೀಕಿನ ನಂತರ ಖಚಿತವಾಗಿ ಉತ್ತಮವಾದಂತಹ ಸಂಬಂಧ ಅಥವಾ ಮನಸ್ಸಿಗೆ ಇಷ್ಟವಾದಂತಹ ರೀತಿಯಲ್ಲಿ ಮದುವೆಯೋಗ ಕೂಡಿ ಬಂದು ಮದುವೆಯಾಗುತ್ತೆ ಗಂಡ ಹೆಂಡತಿ ನಡುವೆ ಎಷ್ಟೇ ದೊಡ್ಡ ಜಗಳಗಳು ಮನಸ್ತಾಪಗಳಿದ್ದರೂ ಕೂಡ ಆ ಜಗಳಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಹೆಚ್ಚಾಗುತ್ತೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯುಗಾದಿಯ ನಂತರ ವಿಶೇಷ ಅದೃಷ್ಟಗಳು ಕೂಡಿ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಭಾವ ಇದ್ದರೂ ಕೂಡ ಗುರುವಿನ ಸಪ್ತಮ ಸಂಚಾರ ಅದ್ಭುತವಾಗಿ ಯೋಗಿಸಿ ರಾಜಯೋಗ ಕೂಡಿ ಬರುತ್ತೆ ಹಾಗೆಯೇ ಯುಗಾದಿ ನಂತರ ಮೇ ಒಂದನೆಯ ತಾರೀಕಿನಿಂದ ಅಖಂಡ ರಾಜಯೋಗವನ್ನು ಹೊಂದುವಂತಹ ನಾಲ್ಕನೆಯ ರಾಶಿ ಕನ್ಯಾ ರಾಶಿ ಏಕೆಂದರೆ ಕನ್ಯಾ ರಾಶಿಯಿಂದ ಲೆಕ್ಕ ಹಾಕಿದಾಗ ಗುರು ಸಂಚಾರದಲ್ಲಿ ಬದಲಾವಣೆ ಆಗುವಂತಹ ವೃಷಭ ರಾಶಿಯು ಒಂಬತ್ತನೆಯ ರಾಶಿಯಾಗುತ್ತೆ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಮೇಷ ವೃಷಭ ಅಂದರೆ ಗುರುವು ರಾಶಿಗೆ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಿದ್ದಾನೆ ಭಾಗ್ಯದಲ್ಲಿ ಗುರುವು ಸಂಚಾರ ಮಾಡಿದರೆ ಪೂರ್ವಜನ್ಮದ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಇದರಿಂದ ಆರ್ಥಿಕ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗ್ತಾ ಹೋಗುತ್ತೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಊಹಿಸದ ರೀತಿಯಲ್ಲಿ ಆಕಸ್ಮಿಕ ಧನಲಾಭಗಳು ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ಕನ್ಯಾರಾಶಿಯವರಿಗೂ ಕೂಡ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಸಮಯ ಮೇ ಒಂದನೆಯ ತಾರೀಕಿನ ನಂತರ ಆರಂಭವಾಗುತ್ತೆ ಇನ್ನು ಯುಗಾದಿಯ ನಂತರ ಅಖಂಡ ರಾಜಯೋಗವನ್ನು ಹೊಂದುವಂತಹ ಕೊನೆಯ ರಾಶಿ ಹಾಗೂ ಐದನೆಯ ರಾಶಿ ಯಾವುದೆಂದರೆ ಕಟಕ ರಾಶಿ ಏಕೆಂದರೆ ಕಟಕ ರಾಶಿಯಿಂದ ಲೆಕ್ಕ ಆಗಿದಾಗ ಗುರು ಸಂಚಾರ ಮಾಡುವಂತಹ ವೃಷಭ ರಾಶಿಯು ಹನ್ನೊಂದನೆಯ ರಾಶಿಯಾಗುತ್ತೆ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಮೇಷ ವೃಷಭ ಅಂದರೆ ಕಟಕ ರಾಶಿ ಅವರಿಗೆ ಗುರುಗ್ರಹವು ಏಕಾದಶ ಸ್ಥಾನದಲ್ಲಿ ಸಂಚಾರವನ್ನ ಮಾಡುತ್ತಿದ್ದಾನೆ ಹನ್ನೊಂದನೆಯ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾ ಅದ್ಭುತವಾದ ಲಾಭವನ್ನ ನೀಡುತ್ತಿದ್ದಾನೆ ಏಕಾದಶಂ ಲಾಭಂ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ ಕಟಕ ರಾಶಿಯವರಿಗೆ ಯಾವ ಕೆಲಸ ಆರಂಭ ಮಾಡಿದರೂ ಕೂಡ ಅದರಿಂದ ಚಿನ್ನದಂಥ ಲಾಭಗಳೇ ಪ್ರಾಪ್ತಿಯಾಗುತ್ತೆ ವೃತ್ತಿ ಉದ್ಯೋಗ ವ್ಯಾಪಾರ ಅಧಿಕಾರ ಯಾವ ರಂಗವಾದರೂ ವಿಜಯವೇ ಪ್ರಾಪ್ತಿಯಾಗುತ್ತೆ ಆರ್ಥಿಕವಾಗಿ ವಿಶೇಷ ಪ್ರಗತಿಯನ್ನು ನೀವು ಕಾಣಲಿದ್ದೀರಿ ನಿಮ್ಮ ಮುಂದಿನ ಜೀವನ ಮೇ ಒಂದನೆಯ ತಾರೀಖಿನಿಂದ ಬಹಳ ಚೆನ್ನಾಗಿರುತ್ತೆ ಕ್ರೋಧಿನಾಮ ಸಂವತ್ಸರದಿಂದ ಅಖಂಡ ರಾಜಯೋಗವನ್ನು ಹೊಂದುವಂತಹ ರಾಶಿಗಳು ಮೇಷರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಹಾಗೂ ಕಟಕ ರಾಶಿ ಐದು ರಾಶಿಗಳು ಕೂಡ ಒಂದು ವರ್ಷಗಳ ಕಾಲ ಈ ಒಂದು ಅದೃಷ್ಟವನ್ನು ಹೊಂದಲಿದ್ದಾರೆ ಉಳಿದ ರಾಶಿಗಳು ಮೇ ಒಂದರಿಂದ ಗುರುವಿನ ಅನುಗ್ರಹಕ್ಕೋಸ್ಕರ ತಪ್ಪದೆ ಪ್ರತಿ ಗುರುವಾರ ನೆನೆಸಿದ ಕಡಲೆಯ ಕಾಳಿಗೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಗೋವಿಗೆ ತಿನಿಸುತ್ತಾ ಬರಬೇಕು ನಿತ್ಯವೂ ಸ್ನಾನವನ್ನು ಮಾಡುವಾಗ ನೀರಿಗೆ ಚಿಟಿಕೆ ಅರಿಶಿಣವನ್ನು ಬೆರೆಸಿ ಸ್ನಾನವನ್ನ ಮಾಡ್ತಾ ಬರಬೇಕು ಗುರುವಿನ ಮಂತ್ರ ಅಥವಾ ಗುರುಶಾಂತಿಯನ್ನ ತಪ್ಪದೆ ಮಾಡ್ತಾ ಬರಬೇಕು ಪ್ರತಿ ಗುರುವಾರವೂ ಕೂಡ ಶಿವಲಿಂಗಕ್ಕೆ ತಪ್ಪದೇ ಎಳನೀರಿನಿಂದ ಅಭಿಷೇಕವನ್ನ ಮಾಡೋದಾಗಿರ್ಬೋದು ಮಾಡಿಸೋದಾಗಿರ್ಬೋದು ಮಾಡ್ತಾ ಬಂದ್ರೆ ವಿಶೇಷವಾಗಿ ಗುರುವಿನ ಅನುಗ್ರಹ ಉಳಿದ ರಾಶಿಗಳಿಗೂ ಕೂಡ ಪ್ರಾಪ್ತಿಯಾಗುತ್ತೆ ಇಂತಹ ಯುಗಾದಿಯ ನಂತರ ಯಾವ ರಾಶಿಗಳು ರಾಜಯೋಗವನ್ನು ಪಡೆಯುತ್ತೆ ಉಳಿದಂತಹ ರಾಶಿಗಳು ಯಾವೆಲ್ಲ ಪರಿಹಾರವನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಗುರು ಗುರುದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಜ್ಯೋತಿಷ್ಯದ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ